ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ ಖಾನ್ ಗೆ ಇವತ್ತು ಬೆಳ್ಳಂ ಬೆಳಗ್ಗೆನೇ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಆಪ್ತ ಜಮೀರ್ ಗೆ ಇಡಿ ಆಘಾತ. ಬೆಳ್ಳಂ ಬೆಳಗ್ಗೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಅವರ ಮನೆಯ ಶೋಧವನ್ನ ಮಾಡಿದ್ದಾರೆ. ಜಮೀರ್ ಅವರ ಬಂಗಲೆ ಫ್ಲಾಟ್ ಗೆಸ್ಟ್ ಹೌಸ್ ನಲ್ಲಿ ಇಡಿ ಶೋಧ ಕಾರ್ಯವನ್ನು ನಡೆಸಿದೆ. ನ್ಯಾಷನಲ್ ಟ್ರಾವೆಲ್ಸ್ ಗೆ ಸೇರಿದ ಮೂರು ಕಚೇರಿಗಳಲ್ಲಿ ಕಲಾಸಿಪಾಳ್ಯ ಮುಂಬೈ ಮತ್ತು ದೆಹಲಿಯಲ್ಲಿ ಇರತಕ್ಕಂತ ಕಚೇರಿಯಲ್ಲಿ ಕೂಡ ಶೋಧ ಮಾಡಿದ್ದಾರೆ. ಜಮೀರ್ ಅಹಮದ್ ಅವರಿಗೆ ಸೇರಿದ ಬಹುತೇಕ ಎಲ್ಲಾ ಕಡೆಯಲ್ಲೂ ಕೂಡ ಅವರ ಬಿಸಿನೆಸ್ ಎಲ್ಲೆಲ್ಲಿ ಇದೆ, ಅವರ ವ್ಯಾಪಾರ ವಹಿವಾಟುಗಳು ಎಲ್ಲೆಲ್ಲಿದೆ ಎಲ್ಲಾ ಕಡೆಯಲ್ಲೂ ಕೂಡ ಇಡಿ ಅಧಿಕಾರಿಗಳು ಇವತ್ತು ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಸೊ ನೋಡೋಣ, ಇನ್ನೂ ಕೂಡ ತಪಾಸಣೆ ಮುಂದುವರಿತಾ ಇದೆ. ಪ್ರಮುಖವಾಗಿ ಅವರ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಬಳಿ ಇರತಕ್ಕಂಥ ಅವರ ನಿವಾಸ, ಅಲ್ಲಿ ಇವಾಗ ತಪಾಸಣಾ ಕಾರ್ಯಗಳು ನಡೀತಾ ಇದೆ. ಅವರ ಆದಾಯ ಎಷ್ಟು ಪಟ್ಟು ಹೆಚ್ಚಳವಾಗಿದೆ, ಆ ಹೆಚ್ಚಳವಾಗಿರೋದಕ್ಕೆ ತಕ್ಕನಾಗಿ ಅವರೇನಾದರೂ ಆದಾಯ ತೆರಿಗೆ ವಂಚನೆ ಮಾಡಿದ್ದಾರಾ ಅಂತಕ್ಕಂಥದ್ದು, ಮತ್ತು ಜಾರಿ ನಿರ್ದೇಶನಾಲಯದವರ ಕೆಲಸವೇ ಬೇರೆ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೆ. ಸೊ ಮುರಳಿ, ಇವಾಗ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ? ಖಂಡಿತವಾಗ ಅರವಿಂದ್, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾ ಇದ್ದಾರೆ. ದಾಳಿಯನ್ನು ನಡೆಸೋ ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿಗಳು ಬಹಿರಂಗ ಆಗ್ತಾ ಇರುವಂಥದ್ದು, ಯಾಕಂದರೆ ಪ್ರಮುಖವಾಗಿ ಇಡಿ ಅಫೀಷಿಯಲ್ಸ್ ದಾಳಿಯನ್ನು ನಡೆಸೋ ಬೇಕಾದರೆ ಒಂದಷ್ಟು ಮಾಹಿತಿಗಳನ್ನು ಆಧರಿಸಿ ದಾಳಿಯನ್ನು ನಡೆಸಿರ್ತಾರೆ. ದಾಳಿಯನ್ನು ನಡೆಸಿದ್ರೆ ಪ್ರಮುಖ ಕಾರಣ ಏನಂದರೆ ರೋಷನ್ ಬೇಗು, ಮನ್ಸೂರ್ ಖಾನು, ಮುಜಾಮಿಲ್, ಅಂದರೆ ಮುಜಾಮಿಲ್ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಶಿಷ್ಯ ಆಗಿದ್ದಂಥವರು. ಮುಜಾಮಿಲ್ನನ್ನು ಈಗಾಗಲೇ ಸಿ ಬಿ ಐ ಅಧಿಕಾರಿಗಳು ಬಂಧಿಸಿದ್ರು. ಆತ ಈಗ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾನೆ. ಆತನ ಹೇಳಿಕೆಯನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಜೊತೆಗೆ ಹಣದ ಅಕ್ರಮ ಹಣದ ವರ್ಗಾವಣೆ ಏನಿತ್ತು, ಹಣದ ಅಕ್ರಮ ವರ್ಗಾವಣೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಯಾಕೆಂದರೆ ಮುಜಾಮಿಲ್ಲೇನೆ ಮನ್ಸೂರ್ ಅಲಿ ಖಾನ್ ದುಬೈಗೆ ಓಡೋಗ್ಲಿಕ್ಕೆ ಪ್ರಮುಖವಾಗಿ ಸಹಾಯವನ್ನು ಮಾಡಿದಂಥವನು. ಜೊತೆಗೆ ಮನ್ಸೂರ್ ಅಲಿ ಖಾನ್ ಜಮೀರ್ನ ಬಳಿಯಲ್ಲಿ ಒಂದಷ್ಟು ಆಸ್ತಿಯನ್ನು ಖರೀದಿ ಮಾಡಬೇಕಾದ್ರೆ ಪ್ರಮುಖವಾಗಿ ಜಮೀರ್ನ 2.5 ಕೋಟಿಯ ಆಸ್ತಿ ಏನಿತ್ತು ಅದನ್ನು 5 ಕೋಟಿಗೆ ಮನ್ಸೂರ್ ಅಲಿ ಖಾನ್ ಖರೀದಿಯನ್ನು ಮಾಡ್ತಾರೆ. ಯಾಕೆಂದರೆ ಮಾರುಕಟ್ಟೆ ವ್ಯಾಲ್ಯೂ ಏನಿತ್ತು, ಮಾರುಕಟ್ಟೆ ವ್ಯಾಲ್ಯೂಗೆ ಸಂಬಂಧಪಟ್ಟಂತೆ ಹಣ ಅದಕ್ಕೂ ಮೀರಿದ, ಅಂದರೆ ದುಪ್ಪಟ್ಟು ಹಣವನ್ನು ಕೊಟ್ಟು ಖರೀದಿ ಮಾಡಿದ ಒಂದು ಪ್ರಕರಣವಾಗಿತ್ತು. ಯಾಕೆಂದರೆ ಆ ಸಂದರ್ಭದಲ್ಲಿ, ಅಂದರೆ IMA ಪ್ರಕರಣ ಏನು ಬೆಳಕಿಗೆ ಬಂತು, ಬೆಳಕಿಗೆ ಬಂದ ಸಂದರ್ಭದಲ್ಲಿ ಜಮೀರ್ ಅವರನ್ನು ಪ್ರಶ್ನೆ ಮಾಡಿದಾಗ ಅದು ನನ್ನ ಸ್ವಇಚ್ಛೆಯಿಂದ ನಾನು ಅದನ್ನು ಮಾರಾಟ ಮಾಡಿದ್ದೀನಿ ಅಂತ ಹೇಳಿಕೆನ ಕೊಟ್ಟಿದ್ರು. ಅದಾದ ಬಳಿಕ ಪ್ರಕರಣ CBIಗೆ ವರ್ಗಾವಣೆ ಆಗುತ್ತೆ. ವರ್ಗಾವಣೆ ಆದ ಸಂದರ್ಭದಲ್ಲಿ ಅಲ್ಲಿ ಅಕ್ರಮ ಹಣವನ್ನ ವರ್ಗಾವಣೆ ಮಾಡದ ತನಿಖೆಯನ್ನ ಸಿಬಿಐ ಅಧಿಕಾರಿಗಳು. ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಇದೆ ನಿಮ್ ಜೊತೆ, ನಾನು ಮಾತನಾಡ್ತೀನಿ. IMA ವಂಚನೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ಮನ್ಸೂರ್ ಖಾನ್ ಜೊತೆ ಹಣಕಾಸಿನ ವ್ಯವಹಾರವನ್ನ ಜಮೀರ್ ಅಹಮದ್ ಖಾನ್ ರವರು ಹೊಂದಿದ್ರು. ಅಂದ್ರೆ 2.5 ಕೋಟಿ ಬೆಲೆ ಬಾಳುವಂತಹ ಒಂದು ನಿವೇಶನವನ್ನ 5 ಕೋಟಿ ರೂಪಾಯಿಗೆ ಮಾರಾಟ ಮಾಡಿದ್ರು ಜಮೀರ್ ಅಹಮದ್ ಖಾನ್. ಜೊತೆಗೆ ಮನ್ಸೂರ್ ಅಲಿ ಖಾನ್ ಮತ್ತು ಜಮೀರ್ ಅಹಮದ್ ಅವರಿಗೆ ಈಕ್ವಲ್ ಫ್ರೆಂಡ್ ಆಗಿದ್ದಂತಹ ಮುಜಾಮಿಲ್, ಆಪ್ತರಲ್ಲಿ ಆಪ್ತ ಈ ಮುಜಾಮಿಲ್ಲೇ ಮನ್ಸೂರ್ ಅಲಿ ಖಾನ್ ದುಬೈಗೆ ಎಸ್ಕೇಪ್ ಆಗೋದಕ್ಕೆ ಹೆಲ್ಪ್ ಮಾಡಿದ್ದು ಕೂಡ ಹೌದು. ಸೊ ಆತನ ಲಿಂಕಿಂದ ಈಗ ಹೆಚ್ಚು ಕಡಿಮೆ ಜಮೀರ್ ಅಹಮದ್ ಖಾನ್ ಅವರ ಸುತ್ತನೇ ಇಡೀ ಪ್ರಕರಣ ಸುತ್ತಕೋತಾ ಇದೆ. ಹಾಗಾಗಿನೇ ಇಡಿ ಅಧಿಕಾರಿಗಳು ಇವಾಗ ರಂಗಕ್ಕೆ ಇಳಿದಿರ್ತಕ್ಕಂಥದ್ದು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಪ್ರಮುಖವಾಗಿ IMA ವಂಚನೆ ಪ್ರಕರಣ, ಅದರಲ್ಲಿರ್ತಕ್ಕಂಥದ್ದು ಮನ್ಸೂರ್ ಅಲಿ ಖಾನ್ ಮತ್ತು ಮುಜಾಮಿಲ್ ಅವರ ಜೊತೆನ ಒಡನಾಟ ಜಮೀರ್ ಅವರಿಗೆ ಕಂಟಕವಾಗುತ್ತಾ ಅಂತ, ಇದ್ರ ಬಗ್ಗೆ ಏನ್ ಅಪ್ಡೇಟ್ಸ್ ಇದೆ ಮುರಳಿ? ಖಂಡಿತವಾಗಿಯೂ ಅರವಿಂದ್, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 3-4 ವರ್ಷಗಳ ಹಿಂದೆಯಿಂದನೂ ಕೂಡ ಈ ಪ್ರಕರಣದ ಜೀವ ಇತ್ತು. ಯಾಕೆಂದರೆ ಈ ಪ್ರಕರಣ ಮೊದಲು ಹೂಡಿಕೆದಾರರಿಗೆ ವಂಚನೆ ಆಗಿದ್ದಂಥದ್ದು, ಅದಾದ ಸಂದರ್ಭದಲ್ಲಿ SIT ಅಧಿಕಾರಿಗಳು, ಅಂದರೆ ಕರ್ನಾಟಕದ SIT ಅಧಿಕಾರಿಗಳು ಒಂದು ತನಿಖೆಯನ್ನು ನಡೆಸ್ತಾರೆ. ತನಿಖೆಯನ್ನು ನಡೆಸೋ ಸಂದರ್ಭದಲ್ಲಿ ಒಂದಷ್ಟು ಜನ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಬಂಧನಕ್ಕೆ ಒಳಪಡಿಸ್ತಾರೆ. ಅದಾದ ನಂತರ ಆ ಪ್ರಕರಣವನ್ನು CBIಗೆ ವರ್ಗಾವಣೆ ಮಾಡುವಂಥದ್ದು. CBIಗೆ ವರ್ಗಾವಣೆ ಮಾಡಿದ ಸಂದರ್ಭ CBI ಅಧಿಕಾರಿಗಳು ಕೂಡ ಜಮೀರ್ ಅಹಮದ್ ಖಾನ್ ಅವರನ್ನು ವಿಚಾರಣೆಗೆ ಒಳಪಡಿಸಿದರು. ಅಂದರೆ ಜಮೀರ್ ಅಹಮದ್ ಖಾನ್ ಅವ್ರನ್ನ ವಿಚಾರಣೆಗೆ ಒಳಪಡಿಸಿದಾಗ ಹೂಡಿಕೆದಾರರಿಗೆ ಇವರು ಮೋಸ ಮಾಡಿದಂಥದ್ದು ಆ ಸಂದರ್ಭದಲ್ಲಿ ಮಾಹಿತಿ ಬಹಿರಂಗ ಆಗಿರಲಿಲ್ಲ. ಆದರೆ ಮುಜಾಮಿಲನ್ನು, ಅಂದರೆ ಸಂಪೂರ್ಣವಾಗಿ ಇಡಿ ಅಧಿಕಾರಿಗಳು ಈ ಪ್ರಕರಣದ ವಿಚಾರಣೆಯನ್ನು ಪ್ರಾರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮುಜಾಮಿಲ್ ಏನಿದ್ದಾನೆ, ಮುಜಾಮಿಲನ್ನು ವಿಚಾರಣೆಗೆ ಒಳಪಡಿಸುವಂಥದ್ದು. ವಿಚಾರಣೆಗೆ ಒಳಪಡಿಸಿದಾಗ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಹಣವನ್ನು ಟ್ರಾನ್ಸಾಕ್ಷನನ್ನು ಮಾಡಿರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಒಂದು ಕೆಲವೊಂದು ಆರೋಪಗಳಿದ್ದಾವೆ. ಶ್ರೀಲಂಕಾದಲ್ಲಿ ಕೆಸಿನೋವನ್ನು ನಡೆಸ್ತಾ ಇದ್ದಾರೆ, ಜೊತೆಗೆ ದುಬೈನಲ್ಲಿ ಅವರ ವ್ಯವಹಾರಿಕ ಸಂಬಂಧಗಳಿದ್ದಾವೆ ಅಂತೇಳಿ. ಆ ಹಣವನ್ನು, ಅಂದರೆ ಮನ್ಸೂರ್ ಅಲಿ ಖಾನ್ ಅವರು ಕೂಡ ದುಬೈನಲ್ಲಿ ಒಂದಷ್ಟು ವ್ಯವಹಾರಗಳನ್ನು ಇಟ್ಕೊಂಡಿದ್ದಾರೆ. ಮನ್ಸೂರ್
व्यवहार इकट्ठी कंपनिया हण जमीर अहमद कंपनी ट्रांसाक्षन अंद्रे इलीगल आगे ट्रांसाक्षन अक्रम हण वर्गवणे आगे अंद्रे प्रमुख भारत देश हूड़ेदार बेंगलूर हूड़ेदारेनो आ हणव मत देश व्यवहारिक संबंध के हूड़न जो अली ट्रांसाक्षन इलाति कड़क के बरतने जो ईडी अधिकारी कंप्लीटली अक्रम हण वर्गवणे हवला दंधे जो वंचने कूड़ा परगणने के तेक दाड़ नडसदारे दाड़ नडसद बढ़िक विचार ऐन तो विचार स्पष्ट महिति बरता आ हिन्दली जमीर और इडी संकष्ट एदरगो साध्यतेच्चिंतु अरे इडी अधिकारी वशक् पड़क बहुत अरे ईटी अधिकारी दाड़ी नडसा सदर्भली ईटी अधिकारी बंधली साध्यो सीबीआई अधिकारी आंटी करप्शन ब्यूरो अड़ी दाड़ी नडसर याकंद्रे इवर जनप्रतिनिधि हिन्दली बंधली साध्य आगे इडी अधिकारी दाड़ी नडसीरंत अब अक्रम हण वर्गवणे विचार आ हिन्दली जमीर अहमद खान बंधन साध्यते तीरा हेच्चिदवे अन्नोदु बग्गे ईग माहितिगळु बर्तिरंतदु याकंद्रे जमीर अहमद खान केलवोंदु ट्रांसाक्षन विचारगळन्न हेळबेकु मंसूर अली खान इंद डैरेक्ट आगि इवरिगे हण वर्गवणे आगिरंतदु मुजामिल न मध्यस्थिकेयल्लि हण वर्गवणे आगिरंतदु इदन्नेल्ल कूड अंद्रे मुजामिल अलियास कर्चिप मुज्जु अंत एन्न करितरे आतनन्न ईगागले सिबिऐ अधिकारिगळु बंधिसि जैलिगे कळिसिद्रु आत जामीनिन मेले होरगडे बंदिद्दाने ईग इडी अधिकारिगळु आतनन्न वशक्के पडेदु विचारणेयन्नु कूड ನಡೆಸಿದರೆ ಅಂದ್ರೆ ದೆಹಲಿಯಲ್ಲೇ ಇರುವಂತ ಇಡಿ ಅಧಿಕಾರಿಗಳೇನಿದ್ರು ಆತನನ್ನ ಕರೆದು ವಿಚಾರಣೆಗೊಳಪಡಿಸಿದ್ರು ಈಗ ಜಮೀರ್ ಅಹಮದ್ ಖಾನ್ ಅವರನ್ನ ಆತನ ಹೇಳಿಕೆ ಮತ್ತು ರೋಷನ್ ಬೇಗ್ ಅವರು ಕೊಟ್ಟಂತ ಒಂದಷ್ಟು ಹೇಳಿಕೆಗಳನ್ನ ಆಧರಿಸಿ ಈಗ ವಿಚಾರಣೆಗೊಳಪಡಿಸತಾರಂತದ್ದು ವಿಚಾರಣೆಗೊಳಪಡಿಸಿದ ನಂತರ ಮುಂದಿನ ಹಂತಗಳಲ್ಲಿ ಯಾವ ರೀತಿಯ ತನಿಖೆ ಸಾಗುತ್ತೆ ಜೊತೆಗೆ ಆತನನ್ನ ಬಂಧನಕ್ಕೊಳಪಡಿಸತಾರ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಮನೆ ಮಾಡಿರುವಂತದ್ದು ಅರವಿಂದ್ ಮುರಳಿಗ ಐಎಂಎ ಹಗರಣ ಆಗಿ ಸಾಕಷ್ಟು ದಿನಗಳ ನಂತರ ಈಗ ಇಡಿ ಅಧಿಕಾರಿಗಳು ಜಮೀರ್ ಅವರ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿಗೆ ನನ್ನ ಪ್ರಕಾರ ಸಾಕಷ್ಟು ಈಗ ಇಲ್ಲಿ ತನಕ ತಾವು ಏನೇನು ಹೇಳಿದ್ರಿ ಆ ಎಲ್ಲಾ ಮಾಹಿತಿಗಳು ಸಂಪೂರ್ಣ ಕಲೆ ಹಾಕಿ ಇದರಲ್ಲಿ ಇವರ ಪಾತ್ರ ಇದೆ ಅಂತ ಕನ್ಫರ್ಮ್ ಆದ ಮೇಲೇನೇ ದಾಳಿ ಮಾಡಿದ್ದಾರೆ ಅಂತ ಅನುಮಾನ ಬರ್ತಾ ಇದೆ ಬಹುತೇಕ ಸಾಕ್ಷ್ಯಾಧಾರಗಳು ಸಿಕ್ಕಿರಬಹುದು ಅಂತ ಖಂಡಿತ ಖಂಡಿತ ಅರುಣ್ ಯಾಕಂದ್ರೆ ಅರವಿಂದ್ ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಅಧಿಕಾರಿಗಳು ದಾಳಿಯನ್ನ ನಡೆಸುತ್ತಾರೆ ಸಿಬಿಐ ಅಧಿಕಾರಿಗಳು ರೋಷನ್ ಬೇಗ್ ಅವರ ಮನೆ ಮೇಲೆ ದಾಳಿ ನಡೆಸುವಂತದ್ದು ಮನ್ಸೂರ್ ಅಲಿ ಖಾನ್ ಅಂದ್ರೆ ಐಎಂಎ ಸಂಸ್ಥಾಪಕ ಮನ್ಸೂರ್ ಅಲಿ ಖಾನ್ ಏನಿದ್ದಾನೆ ಆತನ ಮನೆ ಮೇಲೆ ದಾಳಿ ನಡೆಸುವಂತದ್ದು ಆ ಸಂದರ್ಭದಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳು ಮನ್ಸೂರ್ ಅಲಿ ಖಾನ್ ಇರಬಹುದು ರೋಷನ್ ಬೇಗ್ ಇರಬಹುದು ಮುಜಾಮಿಲ್ ಇರಬಹುದು ಎಲ್ಲರನ್ನೂ ಕೂಡ ಒಂದು ಹಂತದಲ್ಲಿ ವಿಚಾರಣೆಯನ್ನ ನಡೆಸಿದ್ದಾರೆ ವಿಚಾರಣೆಯನ್ನ ನಡೆಸಿದ ನಂತರ ಅವರ ಬಳಿ ಇರುವಂತ ಕೆಲವೊಂದು ದಾಖಲೆಗಳು ಏನಿರ್ತವೆ ಆ ದಾಖಲೆಗಳನ್ನು ವಶಕ್ಕೆ ತೆಗೆದುಕೊಳ್ತಾರೆ ವಶಕ್ಕೆ ತೆಗೆದುಕೊಂಡಾಗ ಅಂದ್ರೆ ಪ್ರಮುಖವಾಗಿ ನಾನು ಹೇಳಿದಂತದ್ದು ಅಕ್ರಮ ಹಣ ವರ್ಗಾವಣೆ ಸಂಬಂಧ ಆ ಅಕ್ರಮ ಹಣ ವರ್ಗಾವಣೆ ಸಂಬಂಧ ವಿಚಾರವಾಗಿ ಇಡಿ ಅಧಿಕಾರಿಗಳ ಬಳಿಯಲ್ಲಿ ಈಗ ಸಾಕಷ್ಟು ಮಾಹಿತಿಗಳು ಇರ್ತವೆ ಆ ಮಾಹಿತಿಗಳನ್ನು ಇಟ್ಕೊಂಡು ಈ ದಾಳಿಯನ್ನು ನಡೆಸಿರುವಂತದ್ದು ಯಾಕಂದ್ರೆ ಐಎಂಎ ಪ್ರಕರಣ ಬೆಳಕಿ ಬಂದು ಕಳೆದ 3-4 ವರ್ಷಗಳಾಗಿದವೆ ಅಂದ್ರೆ ಬೇರೆ ಬೇರೆ ತನಿಖಾ ಸಂಸ್ಥೆಗಳು ಬೇರೆ ಬೇರೆ ರೀತಿಯಲ್ಲಿ ತನಿಖೆಯನ್ನು ನಡೆಸಿದವೆ ಆದ್ರೆ ಈಗ ಇಡಿ ಬಂದಿರುವಂತದ್ದು ಸಾಕಷ್ಟು ಕುತೂಹಲನ್ನ ಮಾಡಿರುವಂತದ್ದು ಅಕ್ರಮ ಹಣ ಅಂದ್ರೆ ಈ ದೇಶದಿಂದ ಮತ್ತೊಂದು ದೇಶಕ್ಕೆ ಹಣವನ್ನು ವರ್ಗಾವಣೆ ಮಾಡಿರೋದಕ್ಕೆ ಸ್ಪಷ್ಟ ದಾಖಲೆಗಳನ್ನು ಇಟ್ಟುಕೊಂಡು ಈ ದಾಳಿಯನ್ನು ನಡೆಸಿರುವಂತದ್ದು ಓಕೆ ಮುರಳಿ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ